Suvarna. Preethi Endarenu endu neenu nanna kelide. ಒಕ್ಕೋ ತರ ಬಿಡ್ತಾರ ಆದ್ರೆ ನನ್ನ ಮನಸ್ಸಲ್ಲಿರೋದನ್ನ ಅವ್ರಿಗೆ ಹೇಳಿದೆ ಅನ್ನೋ ಸಮಾಧಾನ ಸಿಗಲಿ. ಸರಿನೇ ಅಲ್ವಾ? ಅವಳು ಒಪ್ಕೋತಾಳೋ ಬಿಡ್ತಾಳೋ ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳೇ ಬಿಡ್ತೀನಿ. ಯಾವುದಕ್ಕೂ ಶಾಲಿನಿ ನನ್ನ ಮಾತು ಕೇಳೋದು ಒಳ್ಳೇದು. ರುಕು ಸರಸ್ವತಮ್ಮ, ರುಕು, ಯಾರಿದ್ದೀರಾ ಮನೇಲಿ? ಏನ್ ಹಚ್ಚುತ್ತ ಅಂಕಲ್? ರಜು ರುಕ್ಕು ಇಲ್ವಾ ಮನೇಲಿ? ಇಲ್ಲ, ಎಲ್ಲೋ ಹೊರಗೆ ಹೋಗಿದ್ದಾರೆ ಅನ್ಸುತ್ತೆ. ಹೌದಾ? ಸರಸ್ವತಮ್ಮನವರು ಇಲ್ವಾ? ಇಬ್ರು ಹೊರಗೆ ಹೋಗಿದ್ದಾರೆ. ಯಾಕೆ, ಏನಾದ್ರೂ ಹೇಳೋದಿತ್ತ? ಅದೇನಿಲ್ಲ, ರುಕ್ಕುಗೆ ಹೇಳಿದ್ದೆ ಇವತ್ತೇನು ಕೆಲಸ ಇಟ್ಕೋಬೇಡ ಅಂತ. ನಿಮ್ಗೇನಾಗ್ಬೇಕಿತ್ತಂತ ಹೇಳಿ ಅಂಕಲ್, ನನ್ನ ಕೈಯಲ್ಲಾದ್ರೆ ನಾನು ಮಾಡ್ತೀನಿ. ಅದು ಇವತ್ತು ನಮ್ಮ ಪ್ರೀತಿ ನೋಡೋಕೆ ಗಂಡ ಬರ್ತಾನೆ ಅಂತ ಹೇಳಿದ್ದೆ. ಅದಕ್ಕೆ ರುಕ್ಕುಗೆ ಬಂದು ಪ್ರೀತಿಗೆ ಅಲಂಕಾರ ಮಾಡು ಅಂತ ಹೇಳಿದ್ದೆ. ಅದು ಅಲ್ಲದೆ ಇಂಥ ಕೆಲಸಕ್ಕೆ ಹೆಣ್ಮಕ್ಳಿಲ್ಲ ಅಂದ್ರೆ ಆಗೋದಿಲ್ಲ, ಇರಿ ಅಂತ ಹೇಳಿದ್ದೆ. ಹ್ಞೂ ಅಂದಿದ್ಲು, ಆದರೆ ಎಲ್ಲಿ ಹೋದ್ಲೋ ಗೊತ್ತಿಲ್ಲ. ಅಯ್ಯೋ ಅಂಕಲ್, ಅದಕ್ಕೆ ಬೇಜಾರು ಮಾಡ್ಕೋತಿದ್ದೀರಾ? ನಾನಿದ್ದೀನಲ್ಲ. ಶಾಲಿನಿ ಎಂಗೇಜ್ಮೆಂಟಲ್ಲಿ ಏನೋ ಕನ್ಫ್ಯೂಷನ್ ಇತ್ತು. ನಂದಂತೂ ತಪ್ಪಿಲ್ಲ, ಪ್ರೀತಿದು ತಪ್ಪಿಲ್ಲ. ಆಗೋದಾಗೋಯ್ತು, ಬಿಟ್ಬಿಡಿ. ಈಗ ನಾನ್ ಬಂದು ಪ್ರೀತಿಗೆ ಅಲಂಕಾರ ಮಾಡ್ತೀನಿ. ಹೌದು ಅಂಕಲ್, ನಮ್ ಸಿಂಧು ಕೈಗುಣ ತುಂಬಾ ಚೆನ್ನಾಗಿದೆ. ಸಖತ್ತಾಗಿ ಅಲಂಕಾರ ಮಾಡ್ತಾಳೆ. ನೀವೇನು ಯೋಚನೆನೆ ಮಾಡಬೇಡಿ.